ಅದಕ್ಕೆ ಹೇಳಿ, ಸ್ಮೋಕ್ ಆಗುತ್ತೆ, ಸ್ಮೋಕ್ ಆಯಿತು, ಪಟ್ ಪಟ್ ಅಂತ ರಶ್ ಮಾಡ್ಬಿಡೋಣ. ಇಲ್ಲಿ ಬಂದೆ, ಅಲ್ಲಿದ್ದ, ಕೊಡಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಡ್ಯಾಮೇಜ್ ಕೊಟ್ಟ, ಲಿಟ್ರಲಿ 0 XP. ನಾಕ್ ಮಾಡಿದೆ, ಅವನ ಹತ್ರ ಇನ್ನೊಂದು ಆಮ್ ಇತ್ತು, ಅದಕ್ಕೆ ಗನ್ ಸ್ವಿಚ್ ಮಾಡಿ ಹೊಡೋಕ್ಕಾಗಲಿಲ್ಲ. ಹೆಲ್ತ್ ತೊಗೊಂಬಿಡೋಣ, ಇನ್ನೊಬ್ಬ ರಶ್ ಮಾಡ್ತಿದ್ದಾನೆ. ಓಕೆ, ಡೈರೆಕ್ಟಾಗಿ ಬರ್ತಿದ್ದಾನೆ. ಹೆಲ್ತ್ ಹೀಲ್ ಆಗಬಿಡು, ಹೀಲ್ ಆಗಬಿಡು. ಓಕೆ, ಹೀಲ್ ಆದರೆ. ಹಾಯ್, ನಾನು ನಿಮ್ಮ ಕನ್ನಡ ಗೇಮರ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ವೀಡಿಯೋ ಜೊತೆ. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಂದು ಡಿಯೋ ಗೇಮ್ ಪ್ಲೇ, ಕಿಲ್ಸು 21. ವೀಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಳಿದ ತಕ್ಷಣ ಕಿಲ್ ಫೀಡಲ್ಲಿ ಯಾವನು AKM ಹೊಡಿತವನೆ, ನಾನು ಅಂದ್ಕೊಂಡೆ. ಆಗಿದ್ದಾಗಲಿ ಈ ಮ್ಯಾಚು ಡಿನ್ನರ್ ಮಾಡಬೇಕು. ಲಾಬಿ ಚೆನ್ನಾಗಿ ಬಂದಿದೆ. ಡಿಯೋದಲ್ಲಿ ನಾನು ACಗೆ ಹತ್ತತ್ರ ಇದ್ದೀನಿ, ಸೊ ನಿಮಗೂ ಗೊತ್ತಿದೆ ಡಿಯೋದಲ್ಲಿ ಏಸ್ ಮಾಡೋದು ತುಂಬ ಈಸಿ ಅಲ್ಲ ಅಂತ. ನಾನೇನು ಯಾರು ರ್ಯಾಂಕ್ ಪುಷ್ ಮಾಡಿಲ್ಲ. ಹೆಂಗೆ ವೀಡಿಯೋ ಗೇಮ್ ಆಡಬೇಕಾದ್ರೆ, ವೀಡಿಯೋ ಗೇಮ್ ಅಲ್ಲ, BGMI ಆಡಬೇಕಾದ್ರೆ, ಡಿಯೋ ಗೇಮ್ ಪ್ಲೇ ಆಡಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಅದು ಹೆಂಗೆ ಏಸ್ ಆಗಿದೆಯೋ ಗೊತ್ತಿಲ್ಲ. ನಾನು ಟವರ್ ಹತ್ರ ಇಳೇನು ಅಂದ್ಕೊಂಡ್ರೆ ಟವರ್ ಹತ್ರ ಅಲ್ಲಿ ನೋಡಿದ್ರೆ ಯಾರು ಎನಿಮಿ, ಅದಕ್ಕೆ ಪಟ್ಟಂತೇಳಿ ಲೆಫ್ಟಿಗೆ ಬಂದುಬಿಟ್ಟೆ. ಲೆಫ್ಟಿಗೆ ಬಂದುಬಿಟ್ಟು ಅವನೆಲ್ಲಿ ನಂಗೆ ಹೊಡಿತಾನೋ ಅಂತ ನಂಗೆ ಡೌಟ್ ಇತ್ತು. ಇಲ್ಲಿ ನಾನು ಅಂದ್ಕೊಂಡೆ ಇಲ್ಲಿ ಮಧ್ಯೆ ಇಲ್ಲೆಲ್ಲ ಗನ್ಸ್ ಇರುತ್ತಲ್ಲ, ಅಲ್ಲಿ ಎತ್ಕೊಳ್ಳೋಣ ಅಂತೇಳಿ ಬಂದೆ. ಅವನೆಲ್ಲಿ ಕೆಳಗೆ ಇಳ್ತಾನೋ ಅಂತ ನನಗೆ ಫುಲ್ ಭಯ ಇತ್ತು. ಸರಿನಾ, ಕೆಳಗಿಲ್ಲದ್ರೆ ಇಲ್ಲೆಲ್ಲಿ ರೀಕಾಲ್ದು ಇನ್ನೂ ತೊಗೊಂಡಿಲ್ಲ ಅಂತೇಳಿ ನಾನು ಹಿಂದೆ ನೋಡಿದೆ. ಬಟ್ ಅವ್ನು ಬರಲಿಲ್ಲ. ಅದಾದಮೇಲೆ ಇನ್ನೇನು ಆಯ್ತಲ್ಲ ಬಿಡು, ಇಷ್ಟು ಬಂದಿದ್ದೀನಿ, ಇನ್ನೇನು ಬಂದುಬಿಡ್ಬೋದು ಅಂತೇಳಿ ಇಲ್ಲಿ ಬಂದೆ. ಅವ್ನು ಬರಲಿಲ್ಲ, ಕಾದೆ. ಮತ್ತೆ ಇದಾದಮೇಲೆ ಇಲ್ಲಿ ಲೂಟ್ ಮಾಡಬೇಕಿತ್ತು, ಸಿಕ್ತು ರೀಕಾಲು. ನನ್ನ ಫ್ರೆಂಡ್ಗೂ ರೀಕಾಲ್ ತೊಗೊ ಅಂದೆ. ಅದಾದಮೇಲೆ ಇಲ್ಲಿ ಕಾಣಿಸಿತ್ತು. ಇಲ್ಲಿ ನನ್ನ ಟೀಮೇಟ್ಗೊಂದು ನನಗೊಂದು ಕಿಲ್ ಸಿಕ್ತು ಅಂತಲೇ ಹೇಳ್ಬೋದು. ಫ್ರೀ ಕಿಲ್ಸು, ಈಸಿ ಕಿಲ್ಸು. ಇದಾದಮೇಲೆ ಇಲ್ಲಿ ಮೇಲೆ ಎನಿಮಿ ಇದ್ದ, ಪಕ್ಕ ಗೊತ್ತಿತ್ತು ನನಗೆ. ಇಲ್ಲಿ ಬಂದೆ, ಬೆರಲ್ ಸಿಕ್ತು, ಕ್ಲೋಸ್ ರೇಂಜಿಗೆ ಬೇಕಾಗುತ್ತೆ. ಲೆವೆಲ್ 1 ವೆಸ್ಟ್ ಇದೆ, ಹೆಲ್ಮೆಟ್ ಇಲ್ಲ, ಇಲ್ಲೇ ಕಾಯ್ತಿದ್ದಾನೆ ಅಂತ ಗೊತ್ತಿತ್ತು. ನೋಡ್ತಿದ್ದೆ, ಕಾಣಿಸ್ತಿಲ್ಲ. ಫ್ರೀ ಫೈರ್ ಕೊಟ್ಟೆ, ಬಟ್ ಫ್ರೀ ಫೈರಲ್ಲಿ ಅವ್ನು ಬರಲಿಲ್ಲ. ನನ್ನ ಟೀಮೇಟ್ ಕೇಳಿದೆ, ನೀವು ರಶ್ ಮಾಡಿ ನಾನು ಕವರ್ ಕೊಡ್ತೀನಿ ಅಂತ ಹೇಳಿ. ಇಲ್ಲಿ M7 ಆಮೊ ಸಿಕ್ತು, ರಶ್ ಮಾಡಿ ಅಂತ ಹೇಳ್ತಿದ್ದೀನಿ ಅವರಿಗೆ. ರಶ್ ಮಾಡಿದ್ರು, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ. ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೆಲ್ಮೆಟ್ ಸಿಕ್ತು. ಅದಾದಮೇಲೆ ಈ ಕಡೆ ಕೆಳಗೆ ಬಂದ್ವಿ. ಸರಿ, ನಾ ಕೆಳಗೆ ಬಂದಮೇಲೆ ಇಲ್ಲಿ ಯಾರೋ ಒಬ್ಬ ಇದ್ದಂಗೆ ಇತ್ತು, ನೋಡಿದೆ, ಮಾರ್ಕ್ ಮಾಡಿದೆ, ಅಲ್ಲಿದ್ದಾನೆ ನೋಡಿ, ಮಲಗಿದ್ದಾನೆ ಅಂದಂಗೆ ಇತ್ತು. ಬಟ್ ತಲೆ ಕಾಣಿಸ್ತಿತ್ತು. ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ. ಸರಿನಾ, ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಏನಿದ್ರು ಬೇರೆ ಎನಿಮಿಸಿ ನೋಡಬೇಕಾಯಿತು. ಮಿಲ್ಟ್ರಿ ಬೇಸಲ್ಲಿ ಹೆವಿ ಎನಿಮಿಸ್ ಇದ್ದಾರೆ. ಹ್ಞೂ, ನೋಡಿ ಇವಾಗ ಹೆಂಗೆ ಹೊಡಿತೀನಿ ಅಂತೇಳಿ. ಇಲ್ಲಿ ಬಂದೆ, ಇಲ್ಲಿ ಮುಂದೆ ಎನಿಮಿಸ್ ಇದ್ದಾರೆ. ಸರಿನಾ, ಅಲ್ಲಿಂದ ಈ ಕಡೆ ಬಂದೆ, ಇಲ್ಲಿ ಎನಿಮಿಸಿದ್ರು. ಇಲ್ಲಿ ಫಿಶ್ಟು ಮಾಡ್ಕೊಂಬಂದೆ, ನೋಡ್ತಿದ್ದೀನಿ ಯಾರು ಇದ್ದಾರೆ ಈ ಕಡೆಯಿಂದ ಬರ್ತಾರಂತ. ಈ ಕಡೆ ಇಲ್ಲಿ ಈ ಕಡೆಯಿಂದ ಬಂದ, ಲೆಫ್ಟಿಂದ. ಇಲ್ಲಿ ಬಂದು ನಿಂತ್ಕೊಂಡೆ, ಫ್ರೀ ಫೈರ್ ಕೊಡ್ತಿದ್ದಾನೆ. ಸೊ ನೀವು ಹೊಡಿತೀನಿ ನೋಡಿ ಇವಾಗ ಹೆಂಗೆ ಹೊಡಿತೀನಿ ಅಂತೇಳಿ. ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ಒಳಗೆ ಬಂದೆ, M4 ಹಿಡ್ಕೊಂಡೆ, ಮತ್ತೆ ರಶ್ ಮಾಡ್ತಿದ್ದೀನಿ. ಒಂದು ಬುಲೆಟ್ ಹೊಡಿಲಿಲ್ಲ ಅವನು. ಇನ್ನೊಬ್ಬ ಇಲ್ಲಿ ಬಂದ, ಈಸಿಯಾಗಿ ಇಬ್ಬರನ್ನು ಕ್ಲಿಯರ್ ಮಾಡ್ಕೊಂಡೆ. ಸರಿನಾ, ಇಬ್ಬರು ನಾಕ್ ಆದರು. ಇವ್ರನ್ನ ಹೆಸರು ನೆನಪಿಟ್ಕೊಳ್ಳಿ, ಒಬ್ಬ ಇವನು, ಇನ್ನೊಬ್ಬ ಜೋಜೋ ಗೇಮಿಂಗ್ ಅಂತ ಹೇಳಿ. ಸರಿನಾ, ಇವ್ರ ಹೆಸರನ್ನ ನೆನಪಿಟ್ಕೊಳ್ಳಿ, ಯಾಕೆ ಅಂತ ಹೇಳ್ತೀರಿ. ಅದಾದಮೇಲೆ ಇಲ್ಲಿ ಎನಿಮಿಸಿದ್ರು, ಒಬ್ಬ ಬಾಟಿ ಕೊಡ್ದ, ಆಟೋ ಲೈಕ್ ಪ್ಲೇಯರ್ಸ್ ಹಿಡಿತಾರಲ್ಲ ಹಂಗೆ ಬಾಟಿ ಕೊಡ್ದ, ಗೊತ್ತಾಯ್ತು ಎನಿಮಿಸಿದ್ರೆ ಅಂತ. ಹಿಂದೆ ಯಾರು ಬರ್ತಾರೆ ಅಂತ ನೋಡಿದೆ. ಅದನ್ನು ಟೈಮಿಗೆ ಇಲ್ಲೆಲ್ಲ ಮಲಗಿದ್ದ, ಹೊಡೆದ್ಬಿಟ್ಟ. ನಾನು ರೀಲೋಡ್ ಬರೋವರೆಗೂ ಕಾದೆ ಒಂದು M4. ಅದಾದಮೇಲೆ ಇಲ್ಲಿ ಬಂದೆ, ಇಲ್ಲಿ ಫಸ್ಟ್ ಏಡ್ ಹಾಕೊತಿದ್ದೀನಿ, ನೇಡ್ ಬರ್ಬೋದು ಅಂತ ಹೇಳ್ತಿದ್ದೆ ನನ್ನ ಟೀಮೇಟ್ಗೆ. ಆ ಲೆಫ್ಟಲ್ಲಿ ಇದ್ದ ನೋಡಿ, ನೇಡ್ ಹಾಕ್ದೆ ಅವನು. ನನ್ನ ಟೀಮೇಟ್ಗೆ ಹೇಳಿದೆ ನಾನು, ನೋಡಪ್ಪ ಇವಾಗ ಇಲ್ಲಿದ್ದು ವೇಸ್ಟು, ರಶ್ ಮಾಡೋಣ ಅಂತ ರಶ್ ಮಾಡಿದ್ವಿ. ಇಲ್ಲಿ ಬಂದ್ವಿ, ಕಾರ್ ಹತ್ರ ಇದ್ದ ಅಂತ ಗೊತ್ತಿತ್ತು, ಕಾರ್ ಹತ್ರ ಮಲಗಿದ್ದ ಅಂತ. ಅದೇ ಟೈಮಿಗೆ ಇನ್ನೇ ಶಾರ್ಟ್ಸ್ ಬಂತು, ನಾಕ್ ಆಗ್ಬಿಟ್ಟ. ಫಸ್ಟ್ ಇಂದ ನಾಕ್ ಮಾಡ್ಕೊಂಬಿಟ್ಟೆ, ರೀಲೋಡ್ ಮಾಡ್ಕೊಂಡೆ. ಇನ್ನೊಬ್ಬ ನಿಮಗೆ ಅಲ್ಲೇ ಇದ್ದಾನೆ, ಫಸ್ಟ್ ಹಾಕೊಂಬಿಡೋಣ. ರಶ್ ಮಾಡ್ತಿದ್ದಾನೆ ಅವನು, ಲೇಟಾಗಿ ರಶ್ ಮಾಡ್ದ ಅವನು. ಎಲ್ಲಿ ತಗೊಂಡೋಗಿ ಬಿಡಬಾರ್ದಿತ್ತು. ಇಲ್ಲಿ ಬಂದ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ ಅನ್ಕೊಳ್ಳಿ. ಅವನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನನ್ನ ಟೀಮೇಟ್ನ ರಿವೈವ್ ಮಾಡಬೇಕಿತ್ತು. ನನ್ನ ಟೀಮೇಟ್ನ ಪಟ್ ಪಟ್ ಅಂತ ರಿವೈವ್ ಮಾಡಿಕೊಂಡು ಇಲ್ಲಿ 7 ಡ್ರಾಪ್ ಬಂದಿತ್ತು. 7 ಡ್ರಾಪ್ ಹತ್ರ ಬಂದ್ವಿ. 7 ಡ್ರಾಪ್ ಹತ್ರ ಬಂದಮೇಲೆ ಇಲ್ಲಿ ಮುಂದೆ 7 ಗಾಡಿ ಇದ್ದಿತ್ತು. ಓಕೆ, ಇಲ್ಲಾರೋ ಎನಿಮಿ ಇದಾನಪ್ಪ, ಅವ್ನಿಗೆ ಹೊಡಿಬೇಕು ಅಂತ ನನ್ನ ತಲೆಯಲ್ಲಿ ಹೊಡಿಬೇಕು ಅಂತ ಇತ್ತು. ಯಾಕಂದರೆ 7 ಡ್ರಾಪ್ ಹತ್ರ ಅಂತಲೇ ಬೇಜಾನ್ ಕೆಲ್ಸಕ್ಕೆ ಕಂಡ. ನಾಕ್ ಮಾಡಿಕೊಂಡೆ, ನಾಕ್ ಮಾಡ್ಕೊಂಡ್ಮೇಲೆ ಇವಾಗ ಏನಿದ್ರು ಬೇರೆಯವ್ರಿಗೆ ಹೊಡಿಬೇಕಿತ್ತು. ಅವ್ನು ಟೀಮೇಟಿಗೆ ವೇಟ್ ಮಾಡ್ತಿದ್ದೆ, ಅದರಿಂದಿದ್ದಾನೆ ಅಂತ ಮಾರ್ಕ್ ಮಾಡಿದೆ. ನಾಕ್ ಆಗಿರೋನು ಕ್ಲಿಯರ್ ಮಾಡ್ಕೋಬೇಕು ತಾನೆ, ಅದಕ್ಕೆ ವೇಟಿಂಗು. ದೂರದಲ್ಲಿ ಯಾರೋ ಒಬ್ಬ ಹೊಡಿತಿದ್ದ, ನನ್ನ ಟೀಮೇಟ್ಗೆ ಡ್ಯಾಮೇಜ್ ಕೊಟ್ಟಿದ್ದಾನೆ. ಬಟ್ ಅವ್ನು ಎಲ್ಲಿದ್ದಾನೆ ಅಂತ ನನಗೆ ಕಾಣಿಸ್ತಿಲ್ಲ. ಸರಿನಾ, ನಾನು ಅಂದ್ಕೊಂಡೆ ರೈಟಿಂದ ರಶ್ ಮಾಡಿ ಆರಾಮಾಗಿ ಹೊಡೆಯೋಣ ಅಂತೇಳಿ ವೇಟ್ ಮಾಡ್ತಿದ್ದೆ. ಸರಿನಾ, ನೋಡ್ತಿದ್ದೀನಿ ಯಾರು ಕಾಣಿಸ್ತಿಲ್ಲ. ಅದೇ ಟೈಮಿಗೆ ಒಂದು ಲೆಫ್ಟ್ ಸೈಡಿಂದ ಇರಿಯೋ ನಿಮಿಷ ನೋಡಿ, ಇವಾಗ ಇವನು ಹೋಗ್ತಿದ್ದ ಲೆಫ್ಟ್ ಸೈಡಿಂದ. ಅವನ ಕ್ಲಿಯರ್ ಮಾಡ್ಕೊಂಡೆ, ಅವನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅಲ್ಲಿ ದೂರದಿಂದ ಯಾರೋ ಕಾರ್ಯಾಲಯಕ್ಕೆ ಇವನಿಗೆ ಹೊಡೆದ್ರು. ಸರಿನಾ, ಅದು ಎಲ್ಲಿಂದ ಏನಂತಾರೆ ಅದಕ್ಕೆ, ಪೆಟ್ರೋಲ್ ಬಂಕಿಂದ ಹೊಡೆದ್ರು. ಅದಕ್ಕೆ ನಾನು ಇಲ್ಲಿ ಬಂದೆ, ಪೆಟ್ರೋಲ್ ಬಂಕಿಂದ ಬರ್ತಿರ್ತಾರೆ ಹೊಡೆಯೋಣ ಅಂತ. ಅದೇ ಟೈಮಿಗೆ ಗಾಡಿ ಬಂತು ಅಂತೇಳಿ ನನ್ನ ಟೀಮೇಟ್ ಹೇಳಿದ್ರು. ಸೊ ವೇಟ್ ಮಾಡ್ತಿದ್ದೀನಿ, ಸುಮ್ಮನೆ ಹೊಡೆದು ಯಾಕೆ ನಾಕ್ ಆಗಲ್ಲ ಅಂತ. ಸ್ಟ್ರೈಟ್ ಬರ್ತಿದ್ರು, ನೀವು ನೋಡ್ತಿರ್ಬೋದು ಎಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ. ಅವ್ನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದ, ರೀಲೋಡ್ ಮಾಡ್ಕೊಂಡೆ. ಅವ್ರು ಹೋಗಿ ಸಿಗಾಕೊಂಡ್ರು ಅಂತ ಗೊತ್ತಾಯ್ತು. 1 ನಾಕು
ಕ್ಲಿಯರ್ ಮಾಡ್ತಿದ್ದೆ. ಜೋಜೋ ಗೇಮಿಂಗು ನಿಮ್ಗೆ ಆವಾಗಲೇ ಹೇಳಿದ್ನೆಲ್ಲ ನೆನ್ಪಿಟ್ಕೊಳ್ಳಿ ಅಂತೇಳಿ, ಇವನೇ ಜೋಜೋ ಗೇಮಿಂಗ್. ಸರಿ, ಅದಾದಮೇಲೆ ಇಲ್ಲಿಂದ ಗಾಡಿ ಎತ್ಕೊಂಡು ಎಷ್ಟನೇ ಹತ್ರ ಬಂದ್ವಿ. ಇಲ್ಲಿ ಯಾರೋ ಒಬ್ಬ ಓಪನ್ನಲ್ಲಿ ಓಡೋಗ್ತಿದ್ದ, ಅಲ್ಲಿದ್ದಾನೆ ಅಂತ ಟೀಮೇಟಿಗೆ ಮಾರ್ಕ್ ಮಾಡಿ ನೀವು ಸಿಮೆಂಟ್ರಿಗೆ ಹೋಗಿ ಅಂತ ಹೇಳಿದೆ. ಎಲ್ಲಿಗೆ ಹೋಗಲಿ ಅಂತ ಇನ್ನೊಂದ್ಸತಿ ಕೇಳಿದ್ರು ಅವರು. ಇಲ್ಲಿಗೆ ಮಾರ್ಕ್ ಅಲ್ಲಿಗೆ ಹೇಳಿದೆ ಸಿಮೆಂಟ್ ಹತ್ರ ಹೋಗಿ, ಸಿಮೆಂಟ್ ಹತ್ರ ಹೋಗಿ ಅಂತ. ಅವ್ರು ಸಿಮೆಂಟ್ ಹತ್ರ ಹೋದು, ನೋಡಿ ಇವಾಗ ಹೆಂಗೆ ತಲೆ ಓಡಿಸಾಡ್ತಿದ್ದೀನಿ ಅಂತೇಳಿ ಅವ್ನು ಇವಾಗ ಅವ್ರ ಮೇಲೆ ರಶ್ ಮಾಡ್ದ. ನೋಡ್ತಿರ್ಬೋದು ರಶ್ ಮಾಡ್ದ, ಡ್ಯಾಮೇಜ್ ಕೊಟ್ಟೆ. ಇನ್ನೊಂದು ಬುಲೆಟ್ ಇದ್ದಾನೆ ನನ್ನ ಕೈಯಲ್ಲಿ, M4 ಅಮೋ ಇಲ್ಲ. ಸೊ ನೋಡಿ ಇವಾಗ ಹೆಂಗೆ ಹೊಡಿತೀನಿ ಅಂತೇಳಿ ನಾನು ಟೀಮೇಟ್ ಕೇಳಿದೆ, ಬ್ರೋ ನೀವು ಅಲ್ಲಿ ಕವರ್ ತೊಗೊಳ್ಳಿ, ಆರಾಮಾಗಿ ಹೊಡಿತೀನಿ ಅವನಿಗೆ, ಬರಲಿ ಅವನು ಅಂತ ಹೇಳಿದೆ. ಬಂದ್ವ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಅಂದ್ಕೊಳ್ಳಿ ಅವನು. ಅಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಏನಿದ್ರು ಇಲ್ಲಿರೋರಿಗೆ ಹೊಡಿಬೇಕಿತ್ತು. ಅದೇ ಟೈಮಿಗೆ ಅಲ್ಲಿ ದೂರದಿಂದ ಡಾಸಿಯ ಬಂತು. ಡಾಸಿಯ ಬಂದಮೇಲೆ ಇವಾಗ ಅವ್ರಿಗೆ ಹೊಡಿಬೇಕಿತ್ತು. ಅವ್ರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ವೇಟ್ ಮಾಡ್ತಿದ್ದೆ. ಇಲ್ಲಿ ಬಂದೆ, ಹೊಡಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. MK ರಿಲೋಡ್ ಮಾಡಿಕೊಂಡೆ, ಎರಡು ಬುಲೆಟ್ ಬಿದ್ದರೆ ಸತ್ತೋಗ್ತಾರೆ ಏನಿದೆ ಹೇಳಿ. ನಾಕ್ ಮಾಡಿಕೊಂಡೆ ಒಬ್ಬನ್ನ. ಇವಾಗ ಏನಿದ್ರು ಅವನ ಕ್ಲಿಯರ್ ಮಾಡಬೇಕಿತ್ತು. ಇಲ್ಲಿ ಬಂದೆ, ಅವನ ಕ್ಲಿಯರ್ ಮಾಡ್ಕೊಂಡೆ. ಅವನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಬೇರೆಯವರಿಗೆಲ್ಲ ಎನಿಮಿಸಿನ ಹೊಡೆದು ನಮ್ಮ ಕಾರ್ಯಕ್ರಮ. ಮೇಲೆ ಇನ್ನೊಬ್ಬ ಅವ್ರ ಟೀಮೇಟ್ ಇದ್ದಾನೆ, ಅವನಿಗೆ ಹೊಡೆಯಕ್ಕೆ ಹೋಗಬೇಕು. ಡೈರೆಕ್ಟಾಗಿ ಹೋಗೋದು ಬೇಡ ಅಂತ ನಾನು ಟೀಮೇಟ್ ಹೇಳ್ತಿದ್ರು. ನೇಡ್ ಗಿಡ ಹಾಕಿ ಬ್ರೋ, ಆಮೇಲೆ ಹೋಗೋಣ ಅಂತೇಳಿ. ನಾನು ಬನ್ನಿ ಬ್ರೋ, ಕೈಯಲ್ಲಿರೋದು MK ನುಗ್ತಾ ಇರಬೇಕಾದ್ರೆ ಸಿಳ್ತಾ ಇರಬೇಕು ಅಂತ ಹೇಳಿದೆ. ನನಗೇನೋ ಝೋನ್ ಇಲ್ಲೇ ಬರುತ್ತೆ ಅಂತ ಭಾಳ ಪಕ್ಕ ಇತ್ತು. ಅದಕ್ಕೆ ನಾನು ಇದನ್ನು ಹೋಲ್ಡ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಯಾಕಂದರೆ ಅವ್ನಿಗೆ ಭಾಳ ಹೊತ್ತು ಬಿಟ್ಟರೆ ಕ್ಯಾಂಪ್ ಮಾಡಿ ಕೂತ್ಕೊಂಡ್ಬಿಡ್ತಾನೆ, ಬೇಗ ಹೊಡೆದು ಬೇಗ ಮುಗಿಸ್ಬೇಕು, ನಾವು ಮೇಲೆ ಹೋಗಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸರಿನಾ, ಅದಕ್ಕೆ ನಾನು ಮುಂದೆ ಹೋಗ್ತಿದ್ದೀನಿ. ನನ್ನ ಟೀಮಿಗೆ ಕರೆದೆ, ಬನ್ನಿ ಬ್ರೋ ನೀವು ಹೋಗೋಣ ಅಂತೇಳಿ, ಇಬ್ರು ಜೊತೆಗೆ ಹೋಗೋಣ ಅಂತೇಳಿ. ಅದೇ ಟೈಮಿಗೆ ಅವರು ಬಂದರು, ರಶ್ ಮಾಡ್ತಿದ್ದಾರೆ. ಇಲ್ಲೇ ನೆಕ್ಸ್ಟ್ ಫ್ಲೋರಲ್ಲಿದ್ದಾನೆ. ಹೋದರು ಅವ್ರು ಫೈರ್ ಮಾಡ್ದ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಅವ್ನ ಕೈಯಲ್ಲಿ ಗನ್ ಇಟ್ಕೊಂಡಿರಲಿಲ್ಲ, ಐ ತಿಂಕ್ ಅವನು ಮಾತಾಡ್ಸಕ್ಕೆ ಬರ್ತಿದ್ದೇನೋ. ಅಲ್ಲಿ ಯಾರೋ ದೂರಕ್ಕೆ ಒಬ್ಬ ಕಂಡ. ಸರಿನಾ, ಅದಾದಮೇಲೆ ಈಗ ನೋಡಿ MK ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ. ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿ ಮುಂದೆ ಎನಿಮಿಸಿದ್ರು. ಸರಿನಾ, ಈ ಮನೆಯಲ್ಲಿ ಎನಿಮಿಸಿದ್ರು, ಅವ್ರನ್ನ ಹೊಡಿಬೇಕಿತ್ತು. ಬಟ್ ಹೊಡೆಯೋದಕ್ಕೆ ನನ್ನ ಹತ್ರ ನೆಡ್ಸಿತ್ತು. ಇರಿ ನೋಡಿ ಇವ್ರಿಗೆ ಎಷ್ಟು ನೆಡ್ಸ್ ಆಗ್ತದೆ. ಸರಿನಾ, ಆದರೆ ಯಾವುದು ವರ್ಕೌಟ್ ಆಗಲಿಲ್ಲ. ಅದಾದಮೇಲೆ ಮುಂದೆ ಎನಿಮಿಸಿದ್ರು, ನನ್ನ ಟೀಮೇಟ್ ಅದೇ ಟೈಮಿಗೆ ನಾಕ್ ಆಗ್ಬಿಟ್ರು. ಝೋನ್ ಬೇರೆ ಬರ್ತಿದೆ, ಫುಲ್ ಕ್ಲೋಸ್ ಆಗಿದೆ ಝೋನು. ಆ ಬಿಲ್ಡಿಂಗಲ್ಲಿದ್ದ ಗೊತ್ತಿತ್ತು ಮೊದಲಿಂದನು. ಅವನ ಕ್ಲಿಯರ್ ಮಾಡ್ಕೊಂಡೆ. ಅವನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಮುಂದೆ ಇಬ್ಬರು ಎನಿಮಿಸಿದಾರಲ್ಲ ಆ ಬಿಲ್ಡಿಂಗಲ್ಲಿ, ಅವರು ವರ್ಸಸ್ ನಾವು. ಅವರು ಚೆನ್ನಾಗಿ ಆಡ್ತಿದ್ರು. ಸರಿನಾ, ಅವನ ಹತ್ರ ಆಮ್ ಇದೆ. ಸ್ಟಾರ್ಟಿಂಗಲ್ಲಿ ನನಗೊಂದು ಸತಿ ನಾಕ್ ಮಾಡಿದ. ನನ್ನ ಟೀಮೇಟ್ಗೆ ಇಲ್ಲ ರಿವೈವ್ ಮಾಡೋಣ ಅಂತಿದ್ದೆ. ಬಟ್ ಅದೇ ಟೈಮಿಗೆ ಅವ್ರು ಕ್ಲಿಯರ್ ಆಗಿಬಿಟ್ರು. ಯಾಕಂದರೆ ಅಲ್ಲಿ ಕಾಂಪೌಂಡಿಂದ ನಂಗೆ ಬೀಳಬಾರ್ದಲ್ಲ, ಡಿನ್ನರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ M4 ರಿಲೋಡ್ ಮಾಡ್ಕೊಂಡೆ. ಅವರೆಲ್ಲ ಕಿಟಕಿ ಹತ್ರ ಇದ್ದಾರೆ ಅಂತ ನನ್ನ ಐಡಿಯಾ ಇತ್ತು. ಅಲ್ಲಿ ಸ್ಮೋಕ್ ಹಾಕೊಂಡೆ, ಯಾಕಂದರೆ ಅವ್ರ ಹತ್ರ MK ಇತ್ತು. ನಾನು M24 MKನ ಸ್ವಿಚ್ ಮಾಡಿದ್ದೆ. ಸರಿನಾ, ಅದಕ್ಕೋಸ್ಕರ ಇಲ್ಲಿ ಬಂದೆ, ರಿಲೋಡ್ ಮಾಡ್ಕೊ. ಇದು ಏನಂತಾರೆ, ಇವಾಗ MK ತೊಗೋಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ಝೋನ್ ಹೊರಗೆ ಬಂದು ಪಟ್ ಪಟ್ ಅಂತೇಳಿ MK ತೊಗೊಂಡೆ. ನೋಡಿ ಇವಾಗ MK ತೊಗೊಂಡೆ. MK ತೊಗೊಂಡು ಆಟೋಗೆ ಹಾಕ್ಕೊಂಡು ನೋಡ್ತಿದ್ದೀನಿ ಎಲ್ಲ ಆಯಿತು ಇಲ್ಲೋ ಅಂತೇಳಿ. ಅಷ್ಟೊತ್ತಿಗೆ ಹೆಲ್ತ್ ಕಡಿಮೆ ಆಗಿಬಿಡ್ತು. ಫಸ್ಟ್ ಏಡ್ ಹಾಕೊಂಡ್ಬಿಡೋಣ, ಹೆಂಗಿದ್ರು ಕವರಲ್ಲಿ ಇದ್ದೀನಿ ಅಂತ ನನ್ನ ತಲೆಯಲ್ಲಿತ್ತು. ಇಲ್ಲಿ ಬಂದೆ, ಫಸ್ಟ್ ಏಡ್ ಹಾಕ್ಕೊಂಡೆ. ಮುಂದೆ ಎನಿಮಿಸಿದ್ದಾರೆ ಪಕ್ಕ, ನಿಮಗೂ ಕೂಡ ಗೊತ್ತೇ ಇದೆ. ಇಲ್ಲಿ ಬಂದೆ, ಇಲ್ಲಿ ಕುತ್ಕೊಂಡು ನೋಡೇನ ಅಂತ ನನ್ನ ತಲೆಯಲ್ಲಿತ್ತು. ಇಲ್ಲತ್ತೆ ಫ್ರೀ ಫೈರ್ ಕೊಟ್ಟಿರ್ತೀನಿ ನೋಡಿ ಇವಾಗ. ಪ್ರಿಫೇರ್ ಕೊಡೋ ಅಷ್ಟೊತ್ತಿಗೆ ಓಕೆ, ಇಲ್ಲಿಂದ ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಾಯಿತು. ನಾನು ಒಂದು ಸೆಕೆಂಡ್ ಲೇಟ್ ಮಾಡಲಿಲ್ಲ, ಪಟ್ ಅಂತೇಳಿ ಇಲ್ಲಿ ಬಂದೆ. ಇಲ್ಲಿದ್ದರೆ ಹೊಡೆಯೋಕೆ ಕಷ್ಟ, ಯಾಕಂದರೆ ಲೆಫ್ಟಲ್ಲಿ ಇದ್ದೀನಲ್ಲ, ಅದಕ್ಕೋಸ್ಕರ. ಅಲ್ಲಿ ಮುಂದೆ ಹೋದರೆ ಮುಂದೆ ಸಣ್ಣ ಶಾಕಿದೆ ಅಲ್ಲ, ಅಲ್ಲಿ ಹೋದ್ರೂ ಹೊಡೆಯೋದು ಕಷ್ಟ. ಆ ಕಾಂಪೌಂಡ್ನ ತೊಗೋಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ಎರಡು ಸ್ಮೋಕ್ ಆಗುತ್ತೆ, ಸ್ಮೋಕ್ ಆಯಿತು, ಪಟ್ ಪಟ್ ಅಂತ ರಶ್ ಮಾಡಿಬಿಡೋಣ. ಇಲ್ಲಿ ಬಂದೆ, ಅಲ್ಲಿದ್ದ ಹೊಡೆಯೋಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಡ್ಯಾಮೇಜ್ ಕೊಟ್ಟ, ಲಿಟ್ರಲಿ 0 XP. ನಾಕ್ ಮಾಡಿದೆ. ಅವನ ಹತ್ರ ಇನ್ನೊಂದು ಆಮ್ ಇತ್ತು, ಅದಕ್ಕೆ ಗನ್ ಸ್ವಿಚ್ ಮಾಡಿ ಹೊಡೋಕ್ಕಾಗಲಿಲ್ಲ. ಹೆಲ್ತ್ ತೊಗೊಂಬಿಡೋಣ. ಇನ್ನೊಬ್ಬ ರಶ್ ಮಾಡ್ತಿದ್ದಾನೆ. ಓಕೆ, ಡೈರೆಕ್ಟಾಗಿ ಬರ್ತಿದ್ದಾನೆ. ಹೆಲ್ತ್ ಹೀಲ್ ಹಾಕ್ಬಿಡು, ಹೀಲ್ ಹಾಕ್ಬಿಡು. ಓಕೆ, ಹೀಲ್ ಆದರೆ ಕೈಯಲ್ಲಿ MK ಇಟ್ಕೊಂಡೆ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ ಅಂದ್ಕೊಳ್ಳಿ. ಗೈಸ್, ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. 21 ಕಿಲ್ ಡಿನ್ನರು ನಿಮಗೆಲ್ಲ ವೀಡಿಯೋ ಅಷ್ಟೇ. ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬಿದ್ದರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.